ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಕಬ್ಬಿಣದ ಹೊಸ ಬಾಣಲಿ ಇರುತ್ತಲ್ಲ, ಅದನ್ನು ಹೇಗೆ ಹೊಸದಾಗಿ ತಂದಾಗ ಉಪಯೋಗಿಸ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ನೋಡಿ, ಇದು ಹೊಸದಾಗಿ ತಂದಿರೋವಂತಹ ಕಬ್ಬಿಣದ ಬಾಂಡ್ಲಿ, ಸ್ಟಿಕ್ಕರ್ ಸಮೇತ ಹಾಗೆ ಇದೆ. ನೋಡಿ, ಹೀಗೆ ಎತ್ತಿದ್ರೆ ಸ್ಟಿಕ್ಕರು ನಮಗೆ ಅಂಟ್ಕೊಂಡು ಹಾಗೆ ಮೇಲಿನ ಪಾರ್ಟ್ ಬರುತ್ತೆ, ಒಳಗಡೆ ಕೆಳಗಡೆ ಇಲ್ಲಿ ನೋಡಿ ಬಿಳಿಯ ಪಾರ್ಟ್ ಹಾಗೆ ಕಾಣಿಸುತ್ತೆ. ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಈಗ ನೋಡಿ, ಬಿಸಿಯಾಗಿದೆ. ನಂತರ ಚಾಕುದಿಂದ ಹೀಗೆ ನಿಧಾನಕ್ಕೆ ಎತ್ತಿದ್ರೆ ನಮಗೆ ನೀಟಾಗಿ ಸ್ಟಿಕ್ಕರ್ ಎದ್ದು ನೋಡಿ, ಎಲ್ಲೂ ಒಂದು ಸ್ವಲ್ಪನೂ ಸಹ ಸ್ಟಿಕ್ ಸಮೇತ ಆಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ರೀತಿ ನಾವು ಸ್ಟೀಲ್ ಪಾತ್ರೆಗಳನ್ನು ಎಲ್ಲ ತಗೊಂಡಾಗ ಮಾಡ್ಕೋಬೋದು. ಈಗ ನೋಡಿ, ಒಂದು ಶೀಟ್ ಹಾಕ್ಕೊಂಡಿದ್ದೀನಿ ನಾನು. ನಂತರ ಒಂದು ಬೌಲ್ ತಗೊಂಡಿದ್ದೀನಿ, ಪೇಪರು ಅಥವಾ ಪ್ಲಾಸ್ಟಿಕ್ ಶೀಟ್ ಯಾವುದಾದ್ರೂ ಆಗತ್ತೆ. ಇದಕ್ಕೆ ಸುಮಾರು 1.5 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಅಂದರೆ ನಾನಿಲ್ಲಿ ಜಮಿನಿ ಆಯಿಲ್ನ ಹಾಕಿರೋದು, ನೀವು ಯಾವುದೇ ಬೇರೆ ಎಣ್ಣೆಯನ್ನು ಸಹ ಹಾಕ್ಕೋಬೋದು. ನಂತರ ಇದಕ್ಕೆ 1 ಚಮಚ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಬಾಣಲೆ ಇರತ್ತಲ್ಲ, ಅದಕ್ಕೆ ಚೆನ್ನಾಗಿ ಹೀಗೆ ಸವರಬೇಕು. ಯಾವುದೇ ಕಬ್ಬಿಣದ ಪಾತ್ರೆ, ಕಡಾಯಿ ಏನು ತಗೊಂಡ್ರು ನಾವು ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಹಿಂಭಾಗಕ್ಕೂ ಅಷ್ಟೇ ನೋಡಿ, ಚೆನ್ನಾಗಿ ಹಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಹಚ್ಚಿಬಿಟ್ಟು ಒಂದು ದಿನ ಅಂದರೆ 24 ಅವರ್ಸ್ ಇದನ್ನು ಹೀಗೆ ಇಡಬೇಕು. ನಂತರ ಇದು ಬಾಂಡ್ಲಿ ಉಪಯೋಗಿಸೋದಕ್ಕೆ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತು 2 ಟಿಪ್ಸನ್ನು ಈ ವಿಡಿಯೋದಲ್ಲಿ ನೋಡಿದ್ರಿ. ಒಂದು, ಹೊಸದಾಗಿ ಪಾತ್ರೆ ತಂದಾಗ ಇರುವಂಥ ಸ್ಟಿಕ್ಕರ್ನ ಹೇಗೆ ತೆಗೆಯೋದು ಅಂತ. ನಂತರ ಈ ಕಬ್ಬಿಣದ ಬಾಣಲಿಯನ್ನು ಹೇಗೆ ಉಪಯೋಗಿಸ್ಬೇಕು ಅಂತ. ತಂದ ತಕ್ಷಣ ನಾವು ಉಪಯೋಗಿಸೋಕ್ಕೆ ಆಗಲ್ಲ, ಯಾಕೆಂದರೆ ಅದು ಸ್ವಲ್ಪ ಹಿಡಿದು ಅಂದರೆ ನಾವು ಡೈರೆಕ್ಟಾಗಿ ಮಾಡಿದರೆ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಪಲ್ಯ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ರೂ, ಎಣ್ಣೆ ಹಾಕಿದ್ರೂ ತಳ ಹಿಡಿದು ಬಿಡುತ್ತೆ, ಮತ್ತು ಅದನ್ನು ಬಿಡಿಸೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿದರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಹೀಗೆ ಸವರ್ಕೋಬೇಕು. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಒಮ್ಮೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.